ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ನಾನು ತುಂಬ ದಿನ ಆಯಿತು ವೀಡಿಯೋ ಹಾಕದೆ, ಯಾಕಂದರೆ ನಂದು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಪ್ಲಸ್ ವರ್ಕ್ ಇರುವ ಕಾರಣ ನನಗಷ್ಟು ಟೈಮ್ ಸಿಗ್ತಿಲ್ಲ ವೀಡಿಯೋಸ್ ಹಾಕಲಿಕ್ಕೆ. ಬಟ್ ಡೆಫಿನೆಟ್ಟಾಗಿ ನಾನು ಸೆಪ್ಟೆಂಬರ್ 10 ನಂತರ ಡೈಲಿ ವೀಡಿಯೋಸ್ ಹಾಕ್ತೇನೆ. ಸೊ ಆಗ ನಂದು ಆಫ್ಲೈನ್ ಕ್ಲಾಸಸ್ ಎಲ್ಲ ಮುಗಿಯುತ್ತೆ. ಸೊ ನಾನು ಡೈಲಿ ವೀಡಿಯೋಸ್ ಹಾಕ್ತೇನೆ ಯೂಟ್ಯೂಬಿಗೆ. ಸೊ ಇದು ನಂದು ಆನ್ಲೈನ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಮಾಡಿರುವಂಥ ವರ್ಕ್. ಈಗ ನಮ್ಮದು ಆನ್ಲೈನ್ ಕ್ಲಾಸ್ ನಡೀತಿದೆ, ಅದರಲ್ಲಿ ನಮ್ಮದು ಆನ್ಲೈನ್ ಕ್ಲಾಸಲ್ಲಿ ವೀಡಿಯೋ ನೋಡಿಕೊಂಡು ವರ್ಕ್ ಮಾಡಿರುವಂತಹ ಸ್ಟೂಡೆಂಟ್ಸ್ ವರ್ಕ್ ನೋಡಿ, ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂದರೆ, ಕೆಲವರಂತೂ ಪ್ರೊಫೆಷ್ನಲ್ ವರ್ಕ್ ಥರನೇ ಮಾಡ್ತಿದ್ದಾರೆ. ಜಸ್ಟ್ 15 ಡೇಸ್, 20 ಡೇಸ್ ಅಷ್ಟರಲ್ಲಿ, 1 ಮಂತು ಕಂಪ್ಲೀಟ್ ಆಗಲಿಲ್ಲ, ಬಟ್ ಇಷ್ಟೆಲ್ಲ ವರ್ಕ್ ಮಾಡ್ತಿದ್ದಾರೆ. ಕೆಲವರಿಗೆ ಅಂದರೆ ಅಷ್ಟು ನೀಟ್ ಫಿನಿಷಿಂಗ್ ಬರ್ತಿಲ್ಲ, ಆದರೂ ಟ್ರೈ ಮಾಡ್ತಿದ್ದಾರೆ ನೀಟ್ ಮಾಡಲಿಕ್ಕೆ. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ನೋಡ್ಬೋದು ನೀವು. ಲೋಟಸ್ ಡಿಸೈನ್ ಆಗಲಿ, ಪಿಕಾಕ್ ಡಿಸೈನ್ ಆಗಲಿ, ಮಗ್ಗಮ್ ವರ್ಕ್ ಆಗಲಿ, ಜರ್ದೋಸಿ ವರ್ಕ್ ಆಗಲಿ, ಬೀಡ್ಸ್ ವರ್ಕ್ ಆಗಲಿ, ಎಷ್ಟು ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಅದು ಜಸ್ಟ್ ವೀಡಿಯೋ ನೋಡ್ಕೊಂಡು ಮಾಡ್ತಿದ್ದಾರೆ ಅಂದರೆ, ಅವ್ರು ತುಂಬ ಜನ ಹೇಳ್ತಾರೆ ನೀವು ಹೇಳಿಕೊಡುವ ಮೆಥಡ್ ನಮಗೆ ಈಸಿ ಆಗುತ್ತೆ, ಅಂದರೆ ಅರ್ಥ ಆಗುತ್ತೆ, ಬೇಗ ಅರ್ಥ ಆಗುತ್ತೆ ಅಂತ. ಸೊ ನನಗೆ ತುಂಬ ಖುಷಿಯಾಗುತ್ತೆ. ಯಾವುದಾದ್ರೂ ನಾವೊಂದು ಸ್ಟಾರ್ಟ್ ಮಾಡುವಾಗ ನಮಗೊಂದು ಹೆದರಿಕೆ ಇರುತ್ತೆ, ನಾವೀಗ ಅವರ ಹತ್ರ ಫೀಸ್ ತಗೊಂಡು ಹೇಗೆ ನಾವು ಹೇಳಿಕೊಡ್ತೇವೆ, ಹೇಗೆ ಅವರಿಗೆ ಈಸಿಯಾಗಿ ಅರ್ಥ ಆಗ್ಬೋದು ಆಗಲ್ವಾ, ಅದೊಂದು ಟೆನ್ಷನ್ ಇರುತ್ತೆ. ಬಟ್ ನನಗೆ ಸ್ಟಾರ್ಟಿಂಗ್ ತುಂಬ ಟೆನ್ಷನ್ ಇತ್ತು, ಬಟ್ ಈಗ ಅಂತ ಟೆನ್ಷನ್ ಇಲ್ಲ. ಯಾಕಂದರೆ ತುಂಬ ಅಂದರೆ ತುಂಬ ಜನ ಅವರ ಬ್ಲೌಸ್ಗೆ ವರ್ಕ್ ಮಾಡ್ತಿದ್ದಾರೆ, ಅಂದರೆ ಒಂದು 200 ಜನ ಸೇರಿದ್ದಾರೆ ಜಸ್ಟ್ 2-3 ಮಂತ್ಸಲ್ಲಿ ನನ್ನ ಆನ್ಲೈನ್ ಕ್ಲಾಸಿಗೆ. ಬಟ್ ಅವರಿಗೆ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಿದ್ದಾರೆ, ನೋಡ್ಬೋದು ನೀವೀಗ ಹೇಗೆ ಅವರು ವರ್ಕ್ ಮಾಡ್ತಿದ್ದಾರೆ, ಎಷ್ಟು ನೀಟ್ ವರ್ಕ್ ಮಾಡ್ತಿದ್ದಾರೆ ಅಂತ. ಸೊ ನೋಡಿ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಕೆಲವರು ಅವರ ಬ್ಲೌಸಿಗೆ ವರ್ಕ್ ಮಾಡ್ತಿದ್ದಾರೆ, ಸೊ ಕೆಲವರು ಹೀಗೇ ಕ್ಲಾಸ್ ಇದು ಪ್ರಾಕ್ಟೀಸ್ ವರ್ಕ್ ಕಳಿಸ್ತಿದ್ದಾರೆ, ಕೆಲವರು ಅವ್ರದ್ದು ಓನ್ ವರ್ಕ್ ಮಾಡ್ತಿದ್ದಾರೆ ಬ್ಲೌಸಿಗೆ. ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನ್ ಆಗ್ಬೋದು. ನಾನು ಮೇಲೆ ನಂಬರ್ ಕೊಟ್ಟಿದ್ದೇನೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಾನು ಡೀಟೇಲ್ಸ್ ಹೇಳ್ತೇನೆ. ಓಕೆ, ನೋಡಿ, ಇದು ಅಂದರೆ ಅವರ ಕಸ್ಟಮರ್ ಬ್ಲೌಸಿಗೆ ವರ್ಕ್ ಮಾಡಿರುವಂತಹದ್ದು. ಈ ಪರ್ಪಲ್ ಕಲರ್ ಬ್ಲೌಸ್ ವರ್ಕ್ ಮಾಡಿ ಅವರೇ ಸ್ಟಿಚ್ ಮಾಡಿದ್ದಂತೆ. ಅಂದರೆ ತುಂಬ ಜನ, ಒಂದು 40% ಜನ ನನ್ನ ಹತ್ರ ಟೈಲರ್ಸೇ ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಈಸಿ ಆಗುತ್ತೆ. ಸೊ ನೋಡಿ, ಈಗ ಆಯಿತು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್.